नमस्कार शिवार के ब्लॉग्स चैनल के स्वागत लास्ट वीडियो नोड़े एन एस 200 होसदारी अपडेट आगद सो अद कलर निम्ग एन एस 160 इधर बेल नोड़को रिव्यू मोना पूर्ति इधर स्पेसिफिकेशन मत आल डीटेल्स तक वीडियो स्टार्ट रही स्टार्ट मोदी स्पेशल थैंक्स अंतरती चन्नम्मा बजाज शोरूम हावेरी इवर्ग सो नहीं बैकन पर्चे मेरे सल शोरूम भेटी को बुकिंग मोड़ी मत पर्चे मी बजाज एन एस 160 एर सवि इपत्मूर मॉडल बी एस सिक्स फेस टू इत अपडेट आगे बैकिन डीटेल्स तक ऐने अपडेट आगे अद्र बे नोड़को स्टार्ट मेरी फस्ट एक् शोरूम रेट बंद 135,549 रूपये आन रोड प्रेस बेम 177,776 आगे इत आन रोड विथट किट प्रईस रीतिया वेरियशन आगती डे बै डे अद टाइम बंद पर्चे मी चन्नम्मा बजाज शोरूम अवेलेबल बुकिंग मोड़ी वार आगबू पर्चे मोबाइल स्टार्ट मी फस्ट डिसन निम्न चेंजस् सेम अद हेडलाइट ऐति हैलोजन हेडलाइट मत हैलोजन इंडिकेटर इन नोड़ता नंबर प्लेट आगो मत फे कार्बन फैबर इंत मेटगार्ड सो यी नोड़ी सल चेंज आगे प्रिंट नोड़ीबा USD सस्पेंशन फोर्क अप सैड फोर्क अंतर अदा मेल नेक्स्ट निम्बे ड्यूअल चैनल ABS ऐड सो इला वील नोड़ी 17 इंच मत टायर सैजू नोड़क्री सल ऐन एन एस 160 हाद बैक हल बैक बैक डिफ्रेंस निम्बे फ्रंट टायर ऐतल इस सल अपग्रेड मार अंदर ಹೋದ ಟೈರ್ ಒಳಗೆ ನಿಮಗೆ 90/90 ಬರ್ತಿತ್ತು ಈ ಸಲ ಈ ಟೈರ್ ಬಂದು ನಿಮಗೆ 100/80 ಬರ್ತತೆ ಸೋ ಇದೆಲ್ಲ ವೀಲ್ ನೋಡಕಂತಿರಲ್ಲ ವೀಲ್ ಐತು ಟೈರ್ ಮತ್ತೆ ಈ ಬ್ರೇಕ್ ಡಿಸ್ಕ್ ಕ್ಯಾಲಿಪರ್ ಅದವಲ್ಲ ಇದೆಲ್ಲ N160 ಐತಲ್ಲ ಬೈಕ್ N160 ಆ ಬೈಕ್ ಇಂದ ಈ ಬೈಕಿಗೆ ಅಪ್ಲೈ ಮಾಡ್ರ ನೋಡ್ತಾ ಇರಬಹುದು ನೀವು ಈ ಡಿಸ್ಕ್ ಸೈಜ್ ಎಷ್ಟು ಬರ್ತದ ಅಂದ್ರೆ 300 mm ಮತ್ತೆ ಇದರೊಳಗೆ ಡ್ಯುಯಲ್ ಚಾನೆಲ್ ABS ಸ್ಟಿಕರಿಂಗ್ ನೋಡ್ತಾ ಇರಬಹುದು ನೀವು ಡ್ಯುಯಲ್ ಚಾನೆಲ್ ABS ಅಂತ ಹೇಳಿ ನಿಮಗೆ ಕ್ಯಾಲಿಪರ್ ಬಂದ ಇದರೊಳಗೆ ಗ್ರಾಮಿಕಾ ಕ್ಯಾಲಿಪರ್ ಯೂಸ್ ಮಾಡ್ರ ಮೊದಲಿನ ಬೈಕ್ ಒಳಗೆ ಬೈಬ್ರಿ ಕಂಪನಿ ಕ್ಯಾಲಿಪರ್ ಯೂಸ್ ಮಾಡಿದ್ರು ಇದರೊಳಗೆ ಇನ್ನೂ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಿಮಗೆ ಸಿಂಗಲ್ ಚಾನೆಲ್ ABS ಇತ್ತಲ್ಲ ಆ ಬೈಕ್ ಒಳಗೆ ನಿಮಗೆ ಡಿಸ್ಕ್ ಸೈಜ್ ಬಂದ 280 mm ಬರ್ತಿತ್ತು ಸೋ ಈಗ ನಿಮಗೆ 300 mm ಬರ್ತತೆ ಇದರೊಳಗೆ ಡಿಸ್ಕ್ ಅಪ್ಗ್ರೇಡ್ ಆಗಿದೆ ನಿಮಗೆ ಆಮೇಲೆ ಟೈರ್ ಆಯ್ತು ಇನ್ನೂ ಅಪ್ಗ್ರೇಡ್ ಅದವ ಅದನ್ನೆಲ್ಲ ನೋಡ್ಕೊಂಡ ತಗೊಂಡ್ರಿ ಈಗ ಸಸ್ಪೆನ್ಷನ್ ಅನ್ನು ನೋಡ್ಕೊಂಡ್ರಿ ಇದಾದ ಮೇಲೆ ನೆಕ್ಸ್ಟ್ ಈಗ ನೋಡ್ಕೊಂಡ್ರೆ ಸೈಡ್ ವ್ಯೂ ಸೈಡ್ ಒಳಗೆ ನಿಮಗೆ ಈ ತರ ಕಾಣ್ತಿದೆ ಬೈಕ್ ಆ ಸ್ಟಿಕರಿಂಗ್ ಒಂದಿಲ್ಲ ಅಂದ್ರೆ ನಿಮಗೆ ಟೋಟಲ್ ಆಗಿ NS 200 ಅಂತ ಹೇಳಬಹುದು ಯಾಕಂದ್ರೆ ಇಂಜಿನ್ ಒಂದು ಸ್ಟಿಕರಿಂಗ್ ಒಂದು ಮತ್ತೆ ಕಿಕ್ ಐತಲ್ಲ ಅದು ಒಂದು ಸೋ ಇದೊಂದು ಬಿಟ್ರೆ ಫುಲ್ ನಿಮಗೆ NS 200 ಇದೆ ಬೈಕ್ ನಿಮಗೆ ಈ ಬೈಕ್ ಒಳಗೆ ಕಿಕ್ ಬರುತ್ತೆ ಇದೊಂದು ಅಡ್ವಾಂಟೇಜ್ ಆಗತೈತಿ बैट्री ऐन डौन निम्ग कि बैक कि स्टार्ट इत इंजन बंद निम्ग DTS इंजन इंजन बैंक नेक्स्ट मतडको अद पेट्रोल टैंक नोड़ता सेम ये चेंजस् NS 200 टाइप ऐसे चेंज आगे मत पल्सर नोड़ी 3D लोगो अदरग सिल्वर कलर सल नोड़्री रीतिया सिल्वर कलर निम्ग चेंज ऐनप अंदर ಈ ಬ್ಲಾಕ್ ಮತ್ತೆ ಇದರೊಳಗೆ ಒಂದರ ಗ್ಲಾಸಿ ಫಿನ್ಸ್ ಇರಂತ ಬ್ಲಾಕ್ ಐತೆ ಇದರೊಳಗೆ ಈ ಪೆಟ್ರೋಲ್ ಟ್ಯಾಂಕ್ ಒಳಗೆ ನೀವು 12 ಲೀಟರ್ ಪೆಟ್ರೋಲ್ ಹಾಕಿಸ್ಕೊಬಹುದು 2 ಲೀಟರ್ ಮಿನಿಮಮ್ ಪೆಟ್ರೋಲ್ ನ ಇಟ್ಕೊಳ್ಳ್ರಿ ಫ್ಯೂಲ್ ಇಂಜೆಕ್ಷನ್ ಬೈಕ್ ಆಗಿದ್ರಿಂದ ಮತ್ತೆ ನೋಡ್ತಾ ಇರಬಹುದು ನೀವು ಯಾವ ರೀತಿ ಕಾಣ್ತಿದೆ ಬೈಕ್ ಆಮೇಲೆ ಇಂಜಿನ್ ಕೌಲ್ ಕೊಟ್ಟಿರ್ತಾರ ಇದರೊಳಗೆ ಸಹಿತ ನೋಡ್ತಾ ಇರಬಹುದು ವೈಟ್ ರೆಡ್ ಮತ್ತೆ ಗ್ರೇ ಫಿನಿಶ್ ಇರಂತ ಅದು ಟೋಟಲ್ ಇದು ಫೈಬರ್ ಇದು ಯಾವುದೇ ಮೆಟಲ್ ಅಲ್ಲ ಕ್ಯಾಥಲಿಟಿಕ್ ಕನ್ವರ್ಟರ್ ಒಂದು ಆಡ್ ಮಾಡ್ರ ಬೈಕ್ ಒಳಗೆ ಸಿಂಗಲ್ ಹಾರ್ನ್ ಬರ್ತತೆ ಈ ಬೈಕ್ ಬಂದು ಆಯಿಲ್ ಕೂಲ್ಡ್ NS 200 ತೋಣದಾದ ನೀವು ಲಿಕ್ವಿಡ್ ಕೂಲ್ ಬರ್ತತೆ ಇದು ಆಯಿಲ್ ಕೂಲ್ಡ್ ಅದಕ್ಕೆ ಇದರೊಳಗೆ ರೇಡಿಯೇಟರ್ ಆಡ್ ಮಾಡಿರ್ತಾರೆ ನೋಡ್ತಾ ಇರಬಹುದು ಈ ಬೈಕಿಂದ ಸೀಟ್ ಟೈಪ್ ಬಂದು 805 mm ಸೇಮ್ NS 200 ಐತಲ್ಲ ಅದ ಟೈಪ್ ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ರ ಗ್ರೌಂಡ್ ಕ್ಲಿಯರೆನ್ಸ್ ಅಂದ್ರೆ ಇದು ಐತಲ್ಲ ಇದು ನೆಲಕ್ಕೆ ಮುಟ್ಟದ ಈ ಇಂಜಿನ್ ಇಂದ ಇದು 170 mm ಐತೆ ಅದಾದ್ಮೇಲೆ ಇದರ ಗಾಡಿ ಕಾರ್ಬ್ ವೇಟ್ ನೋಡ್ತಾದ್ರೆ 152 kg ಬರ್ತದೆ ಅದಾದ್ಮೇಲೆ ನೆಕ್ಸ್ಟ್ ನಾವು ರಿಯರ್ ನೋಡೋಣ ರಿಯರ್ ಒಳಗೆ ನಿಮಗೆ LED ಟೇಲ್ ಲೈಟ್ ಮತ್ತೆ ಹ್ಯಾಲೋಜನ್ ಇಂಡಿಕೇಟರ್ ಮಡ್ ಗಾರ್ಡ್ ತಗಿಸಿ ಇದು ಮಾಡಿಫಿಕೇಶನ್ ಮಾಡ್ತಾರಲ್ಲ ಆ ರೀತಿ ಈಗ ಬೈಕ್ ಒಳಗೆ ಇನ್ಸ್ಟಾಲ್ ಆಗಿ ಬಂದ್ಬಿಟ್ಟಿರುತ್ತೆ ಮೊದಲು ಹಾಗೆ ಇತ್ತು ಈಗ ಹಂಗ ಐತೆ ಟೈರ್ ಹಗರ್ ನೋಡ್ತಾ ಇರಬಹುದು ಇದು ಒಳ್ಳೆ ಕ್ವಾಲಿಟಿ ಇದೆ ರಿಯರ್ ಟೈರ್ ಸಹಿತ ಈಗ ಅಪ್ಗ್ರೇಡ್ ಮಾಡಾರ ಸೇಮ್ NS 200 ಟೈಪ್ ಈ ರಿಯರ್ ಟೈರ್ ಸೈಜ್ ಬಂದ ನಿಮಗೆ 130/70 17 inch ಬರ್ತತೆ ಡಿಸ್ಕ್ ಸೈಜ್ ಬಂದ ಇದರದು ಸೈಜ್ 230 mm ಇದು ಸಹಿತ ಈಗ ಡ್ಯುಯಲ್ ಚಾನೆಲ್ ABS ಆಗಿದ್ರಂದ್ರೆ ಇದಕ್ಕೂ ಸಹಿತ ABS ನ ಆಡ್ ಮಾಡಾರ ಕ್ಯಾಲಿಪರ್ ನೋಡ್ತಾ ಇದಿರಲ್ಲ ಇದು ಸಹಿತ ಗ್ರಾಮಿಕಾ ಕಂಪನಿ ಕ್ಯಾಲಿಪರ್ ಯೂಸ್ ಮಾಡಾರ ಫುಟ್ರೆಸ್ ನೋಡಬಹುದು ನೀವು ಇದು ಕಿಕ್ ಇಲ್ಲ ಬ್ರೇಕ್ ಪ್ಯಾಡ್ ನೋಡ್ತಾ ಇರಬಹುದು ಮತ್ತೆ ಇಲ್ಲಿ ರಬ್ಬರ್ ಕೆಳಗೆ ಮೆಟಲ್ ಇರಂತದ ಮತ್ತೆ ಇದು ಪೂರ್ತಿ ಮೆಟಲ್ ಇರಂತ ಇಲ್ಲಿ ನೋಡ್ತಾ ಇರಬಹುದು NS 160 रियर सस्पेंशन नोड़ा नाइट्रॉक्स मोनोशॉक सस्पेंशन सारी गाड़ी इंस्टॉल आगे बंदी ओपन चैन सिस्टम अद्क मेंटेन इधर इन एक्स्ट्रा फिटिंग ऐन रीतिया मत फुटरेस्ट नोड़क्री फुल मेटल सैड बंद मेल रबल के मेटल इत गेर लिवर बैक सैड स्टैंड मत डबल स्टैंड एरू बर्तव
ಈ ಬೈಕ್ ಒಳಗೆ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಸೆನ್ಸರ್ ಐತಿ. ಅದಾದ್ಮೇಲೆ ಸೀಟ್ ಒಂದು ನೋಡೋಣ್ರಿ. ಈಗ ಸೀಟ್ ಒಳಗೆ ಅದ ಸೇಮ್ ನಿಮ್ಮ ಕುಷನಿಂಗ್ ಎನ್ಎಸ್ 200 ಇಂದನ ಮತ್ತೇನು ಡಿಫ್ರೆನ್ಸ್ ಇಲ್ಲ. ಇದರೊಳಗೆ ಸ್ಟ್ರಕ್ಚರ್ ಆ್ಯಡ್ ಮಾಡಿರ್ತಾರೆ. ಮತ್ತು ಈ ರೀತಿಯಾಗಿ ಸೀಟ್ ಸ್ಟೆಪ್ ಅಪ್ ಐತಿ ಒಂದು ನೋಡ್ತಾ ಇರ್ತೀರಲ್ಲ. ಅದಾದ್ಮೇಲೆ ಗ್ರ್ಯಾಬ್ ರಿಜ್ ಅಂದ್ರೆ ಗ್ರ್ಯಾಬ್ ಹ್ಯಾಂಡಲ್ ಅಂತಾರಲ್ಲ ಅದು. ಬೈಕ್ ಮೇಲೆ ಕುಂತಾಗ ನಿಮ್ಗೆ ಕಾಣೋದು ಫಸ್ಟ್ ಈ ರೀತಿಯಾಗಿ ಇದು ನೋಡ್ತಾ ಹೋಗೋನೀಗ. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬರ್ತವೆ ನಿಮ್ಗೆ, ಮತ್ತು ಪೆಟ್ರೋಲ್ ಟ್ಯಾಂಕ್ ಒಳಗೆ ನಿಮಗೆ ಇದೊಂದು ಪ್ಯಾಡ್ ಕೊಟ್ಟಿರ್ತಾರೆ. ಇದು ರಬ್ಬರ್ ಪ್ರಿಂಟ್ ಇರೋ ಅಂಥದ್ದು. ಸ್ವಿಚ್ ಗೇರ್ ಕ್ವಾಲಿಟೀಸ್ ನೋಡ್ಕೊಂಡ್ರೀಗ ಈ ಸೈಡ್ ಬಂದು ಹಾರ್ನು, ಇದು ಇಂಡಿಕೇಟರ್ದು, ಇದು ಡಿಮ್ ಡಿಪ್ ಮತ್ತು ಇಲ್ಲೇ ಪಾಸಿಂಗ್ ಲೈಟ್ ಕೊಡೋದು. ಈ ಸೈಡ್ ನೋಡೋದಾದ್ರೆ ನಾವು ಕಿಲ್ ಸ್ವಿಚ್ ಆಫ್ ಮಾಡೋದು, ಆನ್ ಮಾಡೋದು, ಮತ್ತು ಇಂಜಿನ್ ಸ್ಟಾರ್ಟ್ ಮಾಡೋದು. ಇದರೊಳಗೆ ಗ್ರಿಪ್ಪರ್ ಆ್ಯಡ್ ಮಾಡ್ಯಾರ ಈ ಸಲ. ಏನಪ್ಪ ಅಂದ್ರೆ ಈ ನೋಡಂತಿರ್ಬೋದು ನೀವು ಈ ರೀತಿಯಾಗಿ ಬೆಸ್ಟ್ ಗ್ರಿಪ್ಪರ್ ಅಂತ ಹೇಳ್ಬೋದು. ಮೊದಲಿಗಿಂತಲೇ ಈ ಸಲ ಗ್ರಿಪ್ ಭಾಳ ಒಳ್ಳೇದು ಮಾಡ್ಯಾರ ಕ್ವಾಲಿಟಿ. ಮತ್ತು ನೀವು ಮೀಟ್ರ್ ಕನ್ಸೋಲ್ ನೋಡ್ಕೊಂಡ್ರಿ, ಮೀಟ್ರ್ ಕನ್ಸೋಲ್ ಒಳಗೆ ಡಿಜಿಟಲ್ ವಿತ್ ಅನಲಾಗ್ ಮೀಟ್ರ್ ಅಂತಲೇ ಹೇಳ್ಬೋದು. ಈ ಸಲ ಬಂದ್ ಮಾಡಿ ಆನ್ ಮಾಡ್ಕೊಂಡ್ರಿ. ಈಗ ಇರುವಂತಲ್ಲ ಆರ್ ಪಿ ಮೀಟ್ರ್ ಮತ್ತು ನ್ಯೂಟ್ರಲ್ ಇಂಡಿಕೇಟರ್ ಬ್ಯಾಟ್ರಿ ಆಮೇಲೆ ಟೆಂಪ್ರೇಚರ್ ಇಂಜಿನ್ ಚೆಕ್ ಲೈಟ್ ಅಂದ್ರೆ ಮಾಲ್ ಫಂಕ್ಷನಿಂಗ್ ಅಂತಲ್ಲ ಅದು. ಇದು ಬಜಾಜ್ ಲೋಗೋ. ಈ ಸೈಡ್ ಬಂದರೆ ಗೇರ್ ಇಂಡಿಕೇಶನ್ ಐತಿ. ಸೊ ಈಗ ಒನ್ನೇ ಗೇರ್ ಹಾಕಿದೆ ಅಂದ್ರೆ ಒನ್ನೇ ಗೇರ್ ಹಾಕಿದ್ಕೆ ಇಲ್ಲಿ ನಿಮ್ಗೆ ಒನ್ನೇ ಗೇರ್ ಅಂತ ತೋರಿಸಂತೈತಿ. ಮತ್ತು ರಿಯಲ್ ಟೈಮ್ ಓಡೋಮೀಟ್ರ್ ಟೋಟಲ್ ಕಿಲೋಮೀಟ್ರ್ ಟ್ರಿಪ್ ಒನ್ ಟ್ರಿಪ್ ಟು ಅಂತಂದು. ಅದ್ರ ಜೊತೆಗೆ ಈ ಬೈಕ್ ಏನಪ್ಪ ಅಂದ್ರೆ ಇನ್ನೊಂದು ಇದರೊಳಗೆ ನಿಮಗೆ ಆ್ಯಡ್ ಮಾಡಿದ್ದು ಅಪ್ಡೇಟ್ ಮಾಡಿದ್ದು ಏನಪ್ಪ ಅಂದ್ರೆ ಇದ್ರೊಳಗೆ ಮೀಟ್ರ್ ಕನ್ಸೋಲ್ ಒಳಗೆ ಎರಡು ಅಪ್ಡೇಟ್ ಮಾಡ್ಯಾರ. ಒಂದನೇದು ಗೇರ್ ಇಂಡಿಕೇಷನ್, ಮತ್ತು ಎರಡನೇದು ಬಂದು ಈ ಬೈಕ್ ಒಳಗೆ ಪೆಟ್ರೋಲ್ ಇರ್ತದಲ್ಲ, ಈ ಪೆಟ್ರೋಲ್ ಇನ್ನು ನಿಮ್ಮ ಬೈಕ್ ಎಷ್ಟು ಕಿಲೋಮೀಟ್ರ್ ಓಡದತಿ ಆ ಪೆಟ್ರೋಲಿಂದ ಅಂಥದ್ದು ಇದರೊಳಗೆ ಮೀಟ್ರ್ ಒಳಗೆ ತೋರಿಸ್ತೈತಿ. ಅಂಥದ್ದು ಒಂದು ಬೆಸ್ಟ್ ಫ್ಯೂಚರ್ ಆ್ಯಡ್ ಮಾಡಿರಿ ಇದ್ರೊಳಗೆ. ಆಮೇಲೆ ಕೀ ಒಂದು ನೋಡ್ಕೊಳ್ರಿ ಯಾವ ರೀತಿಯಾಗಿ ಬರ್ತೈತಿ ಕೀ ಇದ್ರದ್ದು ಅಂತೇಳಿ. ಈ ರೀತಿಯಾಗಿ ಕೀ ಬರ್ತೈತಿ, ಟರ್ನ್ಸ್ ಅದಾವು. ಇಲ್ಲಿಂದ ನೀವು ಮ್ಯಾನ್ಯಲಾಗಿ ಸೆಟ್ ಮಾಡ್ಕೋಬೋದು ನೀವು ಇದನ್ನು. ಇದರೊಳಗೆ ಇನ್ನೊಂದು ಇದು ಕಲರ್ ಐತಲ್ಲ, ನೀವು ಎನ್ ಎಸ್ 200 ಒಳಗೆ ತೊಗೊಳೋದಾದ್ರೆ ಇದು ಬ್ಲೂ ಕಲರ್ ಇರ್ತೈತಿ. ಇದ್ರೊಳಗೆ ನಿಮ್ಗೆ ಆರೆಂಜ್ ಕಲರ್ ಬರ್ತೈತಿ. ಇದು ಎ ಬಿ ಎಸ್ ಲೋಗೋ. ಇದು ಈ ಬೈಕ್ ಒಳಗೆ ಅಪ್ಡೇಟ್ ಆಗಿದ್ವು ಅಂದರೆ ಒಂದು 4-5 ಅಪ್ಡೇಟ್ ಅದಾವೆ. ಯಾವುದು ಅಂದ್ರೆ ಫಸ್ಟ್ ಯು ಎಸ್ ಡಿ ಸಸ್ಪೆನ್ಷನ್ ಫೋರ್ಕ್ ಅಪ್ಸೈಡ್ ಡೌನ್ ಫೋರ್ಕ್, ಅದಾದ್ಮೇಲೆ ಡ್ಯುಯಲ್ ಚಾನಲ್ ಇಬಿಎಸ್, ಮತ್ತು ಗೇರ್ ಇಂಡಿಕೇಶನ್ ಪೊಸಿಷನ್ ಅದು ಮೀಟರ್ ಕನ್ಸೋಲ್ ಒಳಗೆ ಬರ್ತೈತಿ. ಜೊತೆಗೆ ಟೈರ್ನ ಅಪ್ಗ್ರೇಡ್ ಮಾಡ್ಯಾರ, ಮತ್ತು ಡಿಸ್ಕ್ ಸೈಜ್ನ ಅಪ್ಗ್ರೇಡ್ ಮಾಡ್ಯಾರ. ಅದ್ರ ಜೊತೆಗೆ ಕಲರ್ನ ಒಂದು ಇದೊಂದು ಬರ್ತೈತಿ ಪ್ಯಾರಲ್ ವೈಟ್ ಅಂತೇಳಿ, ಇನ್ನೊಂದು ಬರ್ತೈತಿ ಬ್ಲ್ಯಾಕ್. ಆ ಬ್ಲ್ಯಾಕ್ ಇಲ್ಲೇ ಇದೆ ನೋಡ್ರಿ, ಈಗ ಈ ಬ್ಲ್ಯಾಕ್ ಕಲರ್ ಒಳಗೆ ಈ ರೀತಿಯಾಗಿ. ಈ ಬೈಕ್ ಬಂದು 200, ಆದರೆ ಕಲರ್ ಸೇಮ್ ಇದೈತಿ, ಏನು ಚೇಂಜಸ್ ಇಲ್ಲ. ಚೇಂಜಸ್ ತೆರೆಯೋದು ಏನಪ್ಪ ಅಂದ್ರೆ ಇಂಜಿನ್ ಒಂದು, ಉಳಿದಿದ್ದು ಡಿಸೈನ್ ಐತಲ್ಲ, ಡಿಸೈನ್ ವೈಸ್ ಕಲರ್ಸ್ ಎಲ್ಲ ಸೇಮ್ ಇದೇ ಥರನ ಐತಿ. ಅದಕ್ಕೆ ನಾನು ಈ ವಿಡಿಯೋ ಮಾಡಾಕೋದಿದ್ದೆ. ಎನ್ ಎಸ್ 160 ತೊಗೊಳೋದಾದ್ರೆ ನೀವು ನಿಮ್ಗೆ ಒಂದು ಒಳ್ಳೆಯ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಎಲ್ಲ ಡಿಸೈನ್ ಎನ್ ಎಸ್ 200 ಟೈಪ್ ಬರ್ತೈತಿ. ಇದರೊಳಗೆ ಇನ್ನೂ ಅಡ್ವಾಂಟೇಜಸ್ ಏನೇನಂದ್ರೆ ನಿಮ್ಗೆ ಕಿಕ್ ಬರ್ತೈತಿ ಬೈಕ್ ಒಳಗೆ, ಮತ್ತು ವೇಟ್ ಕಡಿಮೆ ಆಗ್ತೈತಿ. ಎನ್ ಎಸ್ 200 ಐತಲ್ಲ, ಅದಕ್ಕಿಂತ ವೇಟ್ ಕಡಿಮೆ ಆಗ್ತೈತಿ ಅದು. ಮತ್ತು ಪ್ರೈಸ್ದೊಳಗು ಸಹಿತ ವೇಗ ಕಡಿಮೆ ಆಗ್ತೈತಿ. ಈ ಬೈಕ್ ಬಿ ಎಸ್ 6 ಫೇಸ್ 2 ಆಗಿದ್ದರಿಂದ ಇದರೊಳಗೆ ಒ ಬಿ ಡಿ 2 ಸೆನ್ಸರ್ನ ಆ್ಯಡ್ ಮಾಡ್ಯಾರ. ಹಂಗಂದ್ರೆ ನಿಮ್ಮ ಬೈಕ್ ಒಳಗೆ ಏನಾದರೂ ತೊಂದರೆಗಳಿದ್ರೆ ಅದು ಸೆನ್ಸರ್ ಮೂಲಕ ತೋರಿಸತ್ತೆ. ಅದಾದಮೇಲೆ ನೆಕ್ಸ್ಟ್ ಇದರೊಳಗೆ E20 ಪೆಟ್ರೋಲ್ನ ಹಾಕ್ಸ್ಕೋಬೋದು ನೀವು. E20 ಪೆಟ್ರೋಲ್ ಅಂದ್ರೆ 20% ಇಥಿನಾಲ್, 80% ಪೆಟ್ರೋಲ್ ಅಂತೇಳಿ. ಸ್ಟಾರ್ಟ್ ಮಾಡೋಣ್ರಿ. ಮತ್ತು ಇದರ ಇಂಜಿನಿಂದ, ಇದ್ರ ಇಂಜಿನ್ ಬಂದು 160.3 cc BS6 ಫೇಸ್ 2 ಫ್ಯೂಲ್ ಇಂಜೆಕ್ಷನ್, 4 valve, ಆಯಿಲ್ ಕೂಲ್ಡ್ ಇಂಜಿನ್. ಈಗ ಈ ಬೈಕ್ ಒಳಗೆ 5 gear ಬರ್ತಾವೆ, ಫಸ್ಟ್ ಡೌನ್, 4 up. ಮತ್ತು ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ ಈ ಬೈಕಿಂದ 17.3 bhp ಆ್ಯಟ್ 9000 rpm. ಮತ್ತು ಮ್ಯಾಕ್ಸಿಮಮ್ ಟಾರ್ಕ್ ನೋಡೋದಾದ್ರೆ 14.6 nm ಆ್ಯಟ್ 7200 rpm. ಅಷ್ಟು ಪವರ್ನ ಅಷ್ಟು ಟಾರ್ಕ್ ಪ್ರೊಡ್ಯೂಸ್ ಮಾಡ್ತೈತಿ. ಮತ್ತು ಈ ಬೈಕಿಂದ ಮೈಲೇಜ್ ಅಂತ ಬಂದರೆ ಕಂಪ್ನಿಗೆ ಏನು ಮಾಡೋದು 35-40 ಅಂತೇಳಿ. ನೀವು ಯೂಸ್ ಮಾಡೋ ರೀತಿಯಾಗಿರ್ತೈತಿ ಯಾವ ರೀತಿ ಕೊಡೋದು ಮೈಲೇಜ್ ಅಂತೇಳಿ. ಒಂದು 35-45 ಮಟ್ಟ ನೀವು ಮೈಲೇಜ್ ಆರಾಮಾಗಿ ತೆಗಿಬೋದು ಈ ಬೈಕ್ ಒಳಗೆ. ನಾನು ಕೂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತೈತೆ ಅಂತೇಳಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿರಿ. ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ.